ಸೊ ಅವರು ಈಗ ಬುಲ್ಲಿಂಗ್ ಮಾಡಿ ಆರಾಮಾಗಿ ಅದನ್ನು ಸಮರ್ಥನೆ ಮಾಡ್ತಿದ್ದಾನೆ. ಯಾರು ರಂಜಿತ್ ಈಗ ಹೊರಗಡೆ ಬಂದು ಸಹ ಸಮರ್ಥನೆ ಮಾಡ್ತಾರೆ, ಏ ಹೊರಗಡೆ ಬಾ ನೋಡ್ಕೊಂತೀನಿ ಅಂತ ಹೇಳ್ದೆ ನಾನು. ಇವತ್ತು ನಾನು ನೋಡಿದೆ ನನ್ನ ಜೊತೆ ನನ್ನ ಗನ್ಮೆನ್ಸ್ ಇದ್ರು, ನಮ್ಮ ಬಾಯ್ಸ್ ಇದ್ರು, ಒಬ್ಬನೇ ಬಂದಿದ್ದ ಒಬ್ಬನೇ ಹೋದ. ಈಗ ಒಳಗಡೆ ಹೇಳಿದ ಡೈಲಾಗ್ ಹೊರಗಡೆ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ನೀವು ಹೇಳೋದೊಂದು, ನೀವು ಮಾಡೋದೊಂದು, ನಿಮ್ಗೆ ಇರೋದೊಂದಲ್ವಾ? ದೈಹಿಕವಾಗಿ ಹಲ್ಲೆ ಮಾಡುವುದು ಅಕ್ಷಮ್ಯ. ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಜೇಬಲ್ಲಿ ಇಟ್ಕೊಂಡೇ ಮಾತಾಡ್ತಿರ್ತೀರ, ಏನೇ ಮಾತಾಡಿದ್ರು ಹಂಗೆ ಮಾತಾಡ್ತೀರಾ, ಕೈ ಮಾತ್ರ ಎತ್ತಿರಲ್ಲ. ಬಟ್ ಒನ್ ಟೈಮ್ ತುಂಬಾ ಮಾತಾಡ್ತಾ ಇರ್ಬೇಕಾದ್ರೆ ರಂಜಿತ್ ಬಂದು ಬುಲಿಯಿಂಗ್ ಅಂತಾರೆ ಅದನ್ನ, ಬೇಸಿಕಲಿ ತಳ್ಳೋದು, ಗುದ್ದೋದು ಅಥವಾ ನುಗ್ಗೋದು ಅಥವಾ ಹಿಂದ್ಗಡೆಯಿಂದ ಬಂದು ಹಾಕೋದು ಇದೆಲ್ಲ ಬುಲಿಯಿಂಗ್ ಅಂತಾರೆ. ಬೇಸಿಕಲಿ ಟ್ರೈ ಟು ಬುಲಿ ಮೀ, ಮಾಡ್ದ ಅದನ್ನ. ಹೆಂಗ ಅನಿಸ್ತಾ ಆ ಟೈಮಲ್ಲಿ ನಿಮ್ ಅವಾಗ ನಿಮ್ಗೂ ಕೈ ಎತ್ತಬೇಕು ಅಂತ ಅನಿಸ್ತಾ ಇಲ್ಲ? ಮೊಮೆಂಟ್ ಕೈ ಎತ್ತಬೇಕು ಅಂತ ಅನಿಸಿಲ್ಲ, ಬಟ್ ಮಾನೆ ದಿವಸ ಹೊಡಿಬೇಕು ಅಂತ ಸ್ಕೆಚ್ ಹಾಕಿದೆ. ಮನೆ ದಿವಸ ಬೆಳಿಗ್ಗೆ ಅಲ್ಲ ಅಲ್ಲ ಇಬ್ಬರು ಮಲಗಿಸ್ಬಿಡ್ತಾ ಇದ್ದೆ ನಾನು, ಅನ್ಕಾನ್ಶಿಯಸೇ ಮಾಡ್ತಾ ಇದ್ದೆ. ದಟ್ ವಾಸ್ ಮೈ ಪ್ಲ್ಯಾನ್. ಯಾಕೆ ಅಂತಂದರೆ ಒಬ್ಬ ಮನುಷ್ಯ ತಡ್ಕಂತಾನೆ, ಆಮೇಲೆ ಅವ್ರಿಗೆ ಅದು ಸೆಲ್ಫ್ ಡಿಫೆನ್ಸ್, ಅವ್ರಿಗೆ ಅದು ಮಜಾ ಅಂದರೆ ನನಗೆ ಸೆಲ್ಫ್ ಡಿಫೆನ್ಸು. ನಮ್ಮ ಕಾನೂನಲ್ಲಿ ಅವಕಾಶ ಇದೆ, ಯಾರಾದರೂ ನಿಮ್ಮ ಪ್ರಾಣ ತೆಗಿಲಿಕ್ಕೆ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಸೆಕ್ಷನ್ 95 ಐ ಪಿ ಸಿ ಹೇಳುತ್ತೆ ಸೆಲ್ಫ್ ಡಿಫೆನ್ಸಲ್ಲಿ ನೀವು ಅವ್ರನ್ನ ಪ್ರಾಣ ತೆಗೆದಾಕ್ಬೋದು. ಒಬ್ಬ ಲಾಯರ್ ಆಗಿ ನನ್ನ ಸೆಲ್ಫ್ ಡಿಫೆನ್ಸ್ ತಗೊಳೋದು ನನಗೆ ಗೊತ್ತಿದೆ, ಹಂಗಾಗಿ ನಾನು ಪ್ರಾಣ ತೆಗೆದ್ರು ಕೂಡ ಸೆಲ್ಫ್ ಡಿಫೆನ್ಸು. ಎಲ್ಲರಿಗೂ ಅನ್ವಯ ಆಗುತ್ತೆ. ಅವ್ರು ಬುಲ್ಲಿಂಗ್ ಮಾಡ್ತಾ ಇದ್ರು, ನಾನು ಬುಲ್ಲಿಂಗ್ ಇಂದ ರಕ್ಷಣೆ ಮಾಡೋಕೆ ನಾನು ಪ್ರಾಣ ತೆಗೆದ್ರು ಏನು ತಪ್ಪೇನಿಲ್ಲ. ಅವನು ಹೇಳ್ತಾನೆ ಒಂದು ಮೂಮೆಂಟಲ್ಲಿ, ಯಾರು ವಿಕ್ರಮ್ ಮತ್ತೆ ಏನು ರಂಜಿತ್ ಅವನ ಎದೆ ಮೇಲೆ ಕಾಲಿಕ್ತೀವಿ ಅಂತ. ನಿಮಗೆ ಓಡಾಡೋಕೆ ಒಬ್ಬನಿಗೊಬ್ಬನ ಸಪೋರ್ಟ್ ಇದ್ದಾನೆ ಓಡಕ್ಕಾಗೋದು, ನಿಮಗೆ ಅವರು ಅನ್ನ ಹಾಕ್ತವ್ರೆ ಪ್ರೋಟೀನ್ ಕೊಟ್ಟರೆ ಬಾಡಿ ಇರೋದು, ಪ್ರೋಟೀನ್ ಕೊಟ್ಟಿಲ್ಲ ನಮ್ಗೆ ಒಣಗಲು ಕಡ್ಡಿ ಆಗ್ತದೆ. ಅವ್ರು ಕೊಡ್ತಾರೆ ಅನ್ನನೇ ನಮಗೆ ಕೊಡ್ತಾರದು, ನಮ್ಮ ಬಾಡಿನೂ ಆರಾಮಾಗೈತೆ. ನಿಮಗೆ ಪ್ರೋಟೀನ್ ಬೇಕೇ ಬೇಕು ಅಂದರೆ ಎಕ್ಸ್ಟರ್ನಲ್ ಪ್ರೋಟೀನ್ಸಿಂದ ಇವರು ಬಾಡಿ ಬೆಳೆಸ್ಕೊಂಡಿರೋದು ಇವರು. ಇಸ್ ಇಸ್ ಸೊ ನಾಟ್ ನ್ಯಾಚುರಲ್ ಗ್ರೋತ್. ಆಮೇಲೆ ಇವ್ರುಗಳಿಗೆ ಬೆಳಗ್ಗೆ ಆದರೆ ಒಂದಷ್ಟು ದಮ್ ಹೊಡಿಬೇಕು, ಒಂದಷ್ಟು ಸುತ್ತಾಡಬೇಕು, ಬುಲ್ಲಿಂಗ್ ಮಾಡಬೇಕು, ಇದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡ್ತಿರಲಿಲ್ಲ. ಐ ನೋ ವೆರಿ ವೆಲ್. ಸೊ ಹಂಗಾಗಿ ನನಗೆ ಅನಿಸಿದ್ದೇನು ಅಂತಂದರೆ ಅವತ್ತು ಮಾನೇ ದಿವಸ ಏನಾಗುತ್ತೆ ಅಂತ, ನಾನು ಬೆಳಗ್ಗೆ 5:30 ಎದ್ದಿರ್ತೀನಿ, ನಾನು ರೆಡಿ ಆಗಿಬಿಟ್ಟು ಐ ವಾಸ್ ಇನ್ ಎ ಸ್ಕೆಚ್. ಇವತ್ತು ಹೊಡಿಲೇಬೇಕು ಇವರಿಗೆ, ಏನಾದರೂ ನನ್ನನ್ನು ಬುಲ್ಲಿಂಗ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಟೀಚ್ ದಮ್ ಎ ವೆರಿ ಗುಡ್ ಲೆಸನ್. ಯಾಕಂದರೆ ನಾನು ಐ ವಾಸ್ ಎ ಎನ್ ಸಿ ಸಿ ಕ್ಯಾಂಡಿಡೇಟ್, ಎನ್ ಸಿ ಸಿನಲ್ಲಿ 7 ಇಯರ್ಸ್ ನಂದು ಟ್ರೈನಿಂಗ್ ಆಗಿದೆ ಅಂಡರ್ ಈ ಪ್ರೈಮ್ ಮಿನಿಸ್ಟ್ರಿಗೆ ಎನ್ ಎಸ್ ಸಿ ಕಮಾಂಡರ್ಸ್ ಇರ್ತಾರೆ, ಎನ್ ಎಸ್ ಸಿ ಕಮಾಂಡರ್ಗೆ ನಾವು ಟ್ರೈನಿಂಗ್ ಆಗಿದೆ. ನಾನು ಕೂಡ ಐ ಆಮ್ ಆಲ್ಮೋಸ್ಟ್ ಈಕ್ವಲ್ ಟು ಎ ಕಮಾಂಡೋ. ಒಬ್ಬ ಕಮಾಂಡೋಗೆ ಏನು ವೆಪನ್ ಇಲ್ಲ ಅಂದಾಗ ಹೆಂಗೆ ಮಲಗಿಸ್ಬೋದು ಅಂತ ನಾನು ಕಲ್ತಿದ್ದೀನಿ ನಾನು ಕೂಡ. ಸೊ ಐ ಆಮ್ ಟ್ರೈನ್ಡ್ ಕಮಾಂಡೋ. ಮನೆಯಿಂದ ಆಚೆ ಬಂದಿರಲಿಲ್ಲ ಅಂದಿದ್ರೆ ಅದನ್ನು ನಾವು ನೋಡ್ಬೋದಿತ್ತು ಹಾಗಾದ್ರೆ? ಇಲ್ಲ, ಅವತ್ತೇ ನೋಡ್ಬೋದಾಗಿತ್ತು. ಬೈ ಗಾಡ್ಸ್ ಗ್ರೇಸ್ ಏನಾಗ್ಬಿಡುತ್ತೆ ಅಂತಂದರೆ ನಾನು ಹೋಗ್ತೀನಿ, ಅವರಿಬ್ಬರು ಅಲ್ಲಿ ಜಿಮ್ ಮಾಡ್ತಾರೆ, ಒಬ್ಬನು ಟ್ರೆಡ್ಮಿಲ್ ಮೇಲೆ ಮಾಡ್ತಾ ಇರ್ತಾನೆ, ಇನ್ನೊಬ್ಬನು ಇವನು ರಂಜಿತ್ ವೆಯ್ಟ್ಸ್ ಎತ್ಕೊಂಡು ಮಾಡ್ತಾ ಇರ್ತಾನೆ. ನಾನು ಸುಮ್ಮನೆ ಅಲ್ಲಿ ಹೋಗಿ ಕಣಿ ಮುಂದೆ ನಿಂತ್ಕೊತೀನಿ, ಜಸ್ಟ್ ನಾನು ಬರೀ ವಾಚ್ ಮಾಡೋದು. ಇವ್ರು ಏನಾದರೂ ಟ್ರಿಗರ್ ಮಾಡಿದ್ರೆ ನಾನು ಇವರಿಬ್ಬರು ಅನ್ಕಾನ್ಷಿಯಸ್ ಮಾಡಬೇಕು ಅನ್ನೋದು ನನ್ನ ಪ್ಲ್ಯಾನು. ಅದು ಕೂಡ ಒಂದು ವಿದ್ಯೆ, ಅದು ಕೂಡ ಒಂದು ವಿದ್ಯೆ. ಏನೂ ಆಗಲ್ಲ, ಸಾಯಲ್ಲ, ಬಟ್ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಸೊ ಇಡೀ ಮನೆಗೆ ಇವರು ಡೆಡ್ ಬಾಡಿ ಆಗಿದ್ದಾರೆ ಬಟ್ ಜೀವಂತವಾಗಿದೆ ಅಂತ ತೋರಿಸ್ಬೇಕು ಅನ್ನೋದು ನನ್ನ ಪ್ಲ್ಯಾನ್ ಆಗಿತ್ತು. ಅವಶ್ಯಕ್ಕೆ ಮಾಡ್ತಾ ಇರ್ಬೇಕಾದ್ರೆ ವಿಕ್ರಮ್ ಒಂದು ತಲೆ ಓಡಿಸ್ತಾನೆ, ಬಾಗರು ಅಲ್ಲಿ ಎತ್ಕೊಂಡು ಹೋಗೋಣ ಅಂತೇಳಿ ಇದನ್ನು ಜಿಮ್ದು ಇದು ಟೇಬಲ್ ಇದೆಯಲ್ಲ ಎತ್ಕೊಂಡು ಅಲ್ಲಿ ಓಡೋಗ್ಬಿಡ್ತಾನೆ. ವಿಕ್ರಮ್ ಗೊತ್ತಾಯಿತು ನಾನು ಅಟ್ಯಾಕ್ ಮಾಡ್ತೀನಿ ಅಂತ, ಈ ಸೆನ್ಸಿಟಿವ್. ರಂಜಿತ್ ಯಾಕೆ ಗುರು ಅಂತಾನೆ, ಬಾಗುರು ಗೊತ್ತಾಗಲ್ಲ ಅಂತೇಳಿ ಎತ್ಕೊಂಡು ಅಲ್ಲಿ ಓಡೋಗ್ಬಿಡ್ತಾನೆ. ಆವತ್ತೇ ಅದನ್ನು ಮೋಸ್ಟ್ಲಿ ಬಿಗ್ ಬಾಸು ಸೆನ್ಸ್ ಮಾಡಿದ್ದಾರೆ. ಬಿಗ್ ಬಾಸ್ ಮೋಸ್ಟ್ಲಿ ಆವಾಗ ಐ ಥಿಂಕ್ ಜಿಮ್ಮನ್ನು ಕ್ಲೋಸ್ ಮಾಡಿಬಿಟ್ರು. ಮೋಸ್ಟ್ಲಿ ನಾನು ಮೋಸ್ಟ್ಲಿ ಅವ್ರಿಗೆ ಆಮ್ ಮಾಡ್ತೀನಿ ಅಂತ ಬಿಗ್ ಬಾಸ್ಗೆ ಅನಿಸಿದೆ. ಯಾಕಂದ್ರೆ ನಾನು ಕಂಟಿನ್ಯೂಸಾಗಿ ಹೆಚ್ಚು ಕಮ್ಮಿ 3/4 ಗಂಟೆ ನೋಡ್ತಾ ಇದ್ದೆ ಕಂಟಿನ್ಯೂಲಿ. ಮೈ ಓನ್ಲಿ ಸೆನ್ಸ್ ವಾಸ್ ಟು ಮೇಕ್ ದಿಸ್ ಪೀಪಲ್ ಅನ್ಕಾನ್ಷಿಯಸ್. ನನಗೇನಂತಂದರೆ ಇವರು ಬಾಡಿನ ಡೆಡ್ ಬಾಡಿ ಕೂಡ ಮಾಡಬಲ್ಲೆ ಮತ್ತು ಜೀವಂತ ಮಾಡಬಲ್ಲೆ ಅನ್ನೋದನ್ನು ನಾನು ತೋರಿಸ್ಬೇಕಾಗಿತ್ತು. ಅದೊಂದು ಕಲೆ ತೋರಿಸ್ಬೇಕಾಗಿತ್ತು. ದಟ್ ವಾಸ್ ಪೆಂಡಿಂಗ್, ಅದೊಂದು ಮಾಡಿಬಿಟ್ಟಿದ್ರೆ ಊರ್ಜಿತ ಆಗಿರೋದು. ಬಟ್ ಎನಿವ್ ದಟ್ ವಾಸ್ ನಾಟ್ ಮೈ ಇಂಟೆನ್ಷನ್. ಬಟ್ ಮನುಷ್ಯನಿಗೆ ಒಂದು ಲಿಮಿಟ್ ಅಂತ ಇರ್ತದಲ್ಲ. ಓಕೆ, ಸೊ ಅವರು ಈಗ ಬುಲ್ಲಿಂಗ್ ಮಾಡಿ ಆರಾಮಾಗಿ ಅದನ್ನು ಸಮರ್ಥನೆ ಮಾಡ್ತಿದ್ದಾನೆ. ಯಾರು ರಂಜಿತ್ ಈಗ ಹೊರಗಡೆ ಬಂದು ಸಹ ಸಮರ್ಥನೆ ಮಾಡ್ತಾರೆ, ಏ ಹೊರಗಡೆ ಬಾ ನೋಡ್ಕೊಂತೀನಿ ಅಂತ ಹೇಳ್ದೆ ನಾನು. ಇವತ್ತು ನಾನು ನೋಡಿದೆ ನನ್ನ ಜೊತೆ ನನ್ನ ಗನ್ಮೆನ್ಸ್ ಇದ್ರು, ನಮ್ಮ ಬಾಯ್ಸ್ ಇದ್ರು, ಒಬ್ಬನೇ ಬಂದಿದ್ದ ಒಬ್ಬನೇ ಹೋದ. ಈಗ ಒಳಗಡೆ ಹೇಳಿದ ಡೈಲಾಗ್ ಹೊರಗಡೆ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ನೀವು ಹೇಳೋದೊಂದು, ನೀವು ಮಾಡೋದೊಂದು, ನಿಮ್ಗೆ ಇರೋದೊಂದಲ್ವಾ? ಸೊ ಹಂಗಾಗಿ ಐ ಥಿಂಕ್ ದೇ ಆರ್ ಲೈಕ್ ದಿಸ್ ಇಸ್ ವಾಟ್